ಕಾಂಗ್ರೆಸ್ ಬಿಜೆಪಿಗೆ ಜೆಡಿಎಸ್ ಸ್ಟಾಂಗ್ ಒಕ್ಕಲಿಗ ಮುಸ್ಲಿಂ ಕಾಂಬಿನೇಷನ್ ಮೊರೆ ಹೋದ ಕುಮಾರಸ್ವಾಮಿ ದೇವೇಗೌಡ ಎಚ್ಡಿಕೆ ಲೆಕ್ಕಾಚಾರ ಇಮ್ರಾನ್ಗೆ ಲಾಭವಾಗುತ್ತಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಚಿಕ್ಕಪೇಟೆ ಕೂಡ ಒಂದು ಚಿಕ್ಕಪೇಟೆ ಚಿಕ್ಕದಾಗಿದೆ ಅನ್ಸಿದ್ರು ರಾಜಕಾರಣ ಬಹಳ ದೊಡ್ಡದಾಗಿದೆ ಜೆಡಿಎಸ್ ಹಾಲಿ ಶಾಸಕರು ದಾಸರಳ್ಳಿ ಮಂಜುನಾಥ್ ಒಬ್ರೆ ಈ ಬಾರಿ ಅವರು ಯಶವಂತಪುರ ಫೈಟ್ ಮಾಡ್ತಾ ಇದ್ದಾರೆ ಹಾಗೆ ದಾಸರಳ್ಳಿ ಫೈಟ್ ಮಾಡ್ತಾ ಇದ್ದಾರೆ ಯಲಂಕಾದಲ್ಲಿ ಫೈಟ್ ಮಾಡ್ತಾರೆ ಬಸುಗುಡಿ ಫೈಟ್ ಮಾಡ್ತಾರೆ ಬ್ಯಾಂಗ್ಳೂರ್ ಸೌತ್ ಅಲ್ಲಿ ಫೈಟ್ ಮಾಡ್ತಾರೆ ಅಟ್ ದಿ ಸೇಮ್ ಟೈಮ್ ಚಿಕ್ಕಪೇಟೆ ಸೈಲೆಂಟ್ ಆಗಿ ಜೆಡಿಎಸ್ ಬಲವನ್ನು ವೃದ್ಧಿಸಿಕೊಳ್ತಿದೆ ಅಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಇದೆ ಒಕ್ಕಲಿಗ ಸಂಖ್ಯೆ ಕೂಡ ಇದೆ ಇಂದ ಹೇಮಚಂದ್ರ ಸಾಗರ್ ಅಲ್ಲಿ ಎಂ ಎಲ್ ಆಗಿದ್ರು ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಬಿಜೆಪಿಯಿಂದ ನಂತರ ರಾಜಕಾರ ದೂರ ಇದ್ದಾರೆ ಜೆಡಿಎಸ್ ನಿಂತ ಕೂಡ ಸೋತ್ರವರು ಉದಯಗಢಾಚಾರ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಹಾಗೆ ವಿ ದೇವರಾಜ್ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದಂತವರು ಅಂತಂದ್ರೆ ಒಕ್ಕಲಿಗ ಮತ್ತೆ ಮುಸಲ್ಮಾನ ಸಮುದಾಯದ ಕಾಂಬಿನೇಷನ್ ವರ್ಕೌಟ್ ಮಾಡೋರು ಮುಸ್ಲಿಂ ಇಮ್ರಾನ್ ಪಾಷಾ ಚಾಮರಾಜಪೇಟೆ ಚಿಕ್ಕಪೇಟೆ ಕೊಟ್ಟಿದ್ದಾರೆ ಚಿಕ್ಕಪೇಟೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯ ದೊಡ್ಡ ಮಟ್ಟಕ್ಕಿದೆ ಒಕ್ಕಲಿಗ ಸಮುದಾಯ ಕೂಡ ಇದೆ ಒಕ್ಕಲಿಗ ಪ್ಲಸ್ ಮುಸಲ್ಮಾನರು ಕನ್ಸಲ್ಟೇಷನ್ ಆದ್ರೆ ಚಿಕ್ಕಪೇಟೆ ಜೆಡಿಎಸ್ ಗೆಲುವಿನ ಬಾವುಟ ಆರಿಸಬಹುದು ಲೆಕ್ಕಾಚಾರ ಇದೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಕಾಂಗ್ರೆಸ್ ಬಿಜೆಪಿ ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಈಗ ಅಲ್ಲಿ ಯಾಕೆ ಅಂದ್ರೆ ಕಾಂಗ್ರೆಸ್ನ ಕಾರ್ಪೊರೇಟರ್ ಬಿಬಿಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಉದಯ್ ಕುಮಾರ್ ನ ಸೋಲ್ಸಿ ಎಸ್ ಟಿ ಪಿ ಕ್ಯಾಂಡಿಡೇಟ್ ಗೆದ್ದಿತ್ತಲ್ಲಿ ಹೌದು ಸ್ಟ್ರಾಂಗ್ ಇದೆ ಅಲ್ಲಿ ನೆಗ್ಲೆಕ್ಟ್ ಮಾಡಂಗಿಲ್ಲ ಅಲ್ಪಸಂಖ್ಯಾತರಿಗೆ ಅವ್ರ ಬಗ್ಗೆ ಆದಂತಹ ಅವ್ರದೇ ಅಭಿಮಾನ ಇದೆ ಯಾಕಂದ್ರೆ ಕಾಂಗ್ರೆಸ್ ಅವರು ಮುಸಲ್ಮಾನ ಟಿಶ್ಯೂ ಪೇಪರ್ ತರ ಬಳಸಿ ಬಿಸಾಕಿದ್ದಾರೆ ಹಾಕಿದ್ದಾರೆ ಅಧಿಕಾರ ಕೊಟ್ಟಿಲ್ಲ ಅಲ್ಪಸಂಖ್ಯಾತರ ರಕ್ಷಣೆಗೆ ನಿಂತಿಲ್ಲ ಅನ್ನೋ ಒಂದು ಮಾತು ಚಾಲ್ತಿಯಲ್ಲಿದೆ ಅಲ್ಪಸಂಖ್ಯಾತರು ಹಾಗೆ ಒಕ್ಕಲಿಗರು ಒಂದಾದರೆ ಚಿಕ್ಕಪೇಟೆ ಜೆ ಸ್ಪಷ್ಟ ಗೆಲುವನ್ನ ಸಾಧಿಸುತ್ತೆ ಅನ್ನೋ ಚರ್ಚೆ ಇದೆ ಹಾಗಾಗಿ ಆ ಸೈಲೆಂಟ್ ಗ್ರೌಂಡ್ ಎಲ್ಲ ವರ್ಕ್ ನಡೀತಾ ಇದೆ ಹೌದು ಉದಯ್ ಗಡಾಚಾರ್ ಸೋಲ್ಸೋಕೆ ಅವ್ರದೇ ಪಾಟೀಲ್ ಒಂದಷ್ಟು ಜನ ಇದು ಮಾಡ್ತಾ ಇದಾರೆ ಆದ್ರೆ ಉದಯ್ ಗಡಾಚಾರ್ ಸ್ಟ್ರಾಂಗ್ ಇದಾರೆ ಉದಯ್ ಗಡಾಚಾರ್ ಸಾಮಾನ್ಯ ವ್ಯಕ್ತಿ ಅಲ್ಲ ಟಿಕೆಟ್ ಆಗಲ್ಲ ಆಗಲ್ಲ ಅನ್ನೋ ಚರ್ಚೆ ಇತ್ತು ಟಿಕೆಟ್ ತಗೊಂಡ್ರು ಅವರು ಇಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ವರ್ಸಸ್ ಜೆ ಡಿ ಎಸ್ ಹೌದು ಆರ್ ವಿ ದೇವರಾಜ್ ವಿರುದ್ಧ ದೊಡ್ಡ ಮಟ್ಟದ ಬಂಡಾಯ ಕೆ ಜಿ ಅಬ್ಬಾಬು ಮಲ್ಲಿಕ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಸೇರಿದಾಗ ಹಿಂಗೆಲ್ಲ ಆಯ್ತು ಹಾಗ ನೋಡಿದ್ರೆ ಬಿಜೆಪಿ ವರ್ಸಸ್ ಜೆಡಿಎಸ್ ಹಣ ಅಣಿಲ್ ಆಗ್ತಾ ಇದೆ ಚಿಕ್ಕಪೇಟೆ ತ್ರಿಕೋನ ಸ್ಪರ್ಧೆ ಆಗ್ತಾ ಇದೆ ಫಲಿತಾಂಶ ಎತ್ಲ ಕಡೆ ಬೇಕಾದ್ರೂ ತಿರುಗಬಹುದು ಹೆಂಗ್ ಬೇಕಾದ್ರೂ ಆಗ್ಬಹುದು ಬಟ್ ಕುಮಾರ್ ಸ್ವಾಮಿ ಅಲ್ಪಸಂಖ್ಯಾತರ ಟಿಕೆಟ್ ಕೊಟ್ಟಿದೀವಿ ನಮ್ ಒಕ್ಲಿಗರು ಸೇರ್ಕೊಂಡ್ರೆ ರಿಸಲ್ಟ್ ಆಗತ್ತೆ ಅಂತ ಯಾಕೆಂದ್ರೆ ಇಲ್ಲಿ ಯಾರು ಒಕ್ಲಿಗ ಅಭ್ಯರ್ಥಿ ಬೇರೆ ಇಲ್ವಲ್ಲ ಹೌದು ಎಲ್ಲಿ ಬಿಜೆಪಿಲೂ ಇಲ್ಲ ಕಾಂಗ್ರೆಸ್ ಒಕ್ಲಿಗ ಅಭ್ಯರ್ಥಿ ಅಲ್ಲ ಹಾಗಾಗಿ ಇವರ ವೋಟ್ ಬ್ಯಾಂಕ್ ಮುಸಲ್ಮಾನ್ ಅಭ್ಯರ್ಥಿ ಜೆಡಿಎಸ್ ಜೆಡಿಎಸ್ ಮುಸಲ್ಮಾನ ಅಭ್ಯರ್ಥಿ ಜೊತೆಗೆ ಒಕ್ಕಲಿಗ ಮತ ಸೇರಿದ್ರೆ ಚಿಕ್ಕಪೇಟೆ ನಾವು ಗೆಲ್ತೀವಿ ಅನ್ನೋದು ಜೆಡಿಎಸ್ ಲೆಕ್ಕಾಚಾರ ಬಟ್ ನೋಡ್ಬೇಕು ಅವ್ರ ಲೆಕ್ಕಾಚಾರ ಸಾವಿರ ಇರ್ತವೆ ಮತದಾರರು ನಿರ್ಧಾರ ಮಾಡಬೇಕಲ್ಲ ಒಂದ್ ವೇಳೆ ಅಲ್ಪಸಂಖ್ಯಾತರು ಕಂಪ್ಲೀಟ್ ಆಗಿ ಇಮ್ರಾನ್ ಪಾಷಾ ಗೋಟ್ ಹಾಕಿದ್ರೆ ಅಷ್ಟಾದ್ರೂ ಸಾಕು ಲಾಭ ಆಗ್ಬಿಡುತ್ತೆ ಒಕ್ಕಲಿಗ ಸಹಜವಾಗಿರೋ ಜೆಡಿಎಸ್ ಅಲ್ಲಿ ಬಿದ್ರು ಸಹ ಇಮ್ರಾನ್ ಅನುಕೂಲ ಇದೆ ಬಟ್ ನೋಡ್ಬೇಕು ಫೈಟ್ ಬಿಟ್ವೀನ್ ಬಿಜೆಪಿ ಉದಯ್ ಗಡಾಚಾರ್ ವರ್ಸಸ್ ಇಮ್ರಾನ್ ಇಮ್ರಾನ್ ಜೆಡಿಎಸ್ ನ ಇಮ್ರಾನ್ ಪಾಷಾ ಇಮ್ರಾನ್ ಪಾಷಾತಾ ಇದೆ ಏನಾಗುತ್ತೆ ಕಾದ್ ನೋಡೋದು ಎಸ್ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಮತದಾರ ನಿವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಆಗ್ಬೇಕಂತ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಒಂದು ಮನವಿ ಇರುತ್ತೆ ಯೋಗ್ಯರ ಆಯ್ಕೆ ಮಾಡಿ ಅಯೋಗ್ಯರಲ್ಲ ಜಾತಿ ಪಕ್ಷ ಧರ್ಮ ನೋಡಕ್ ಹೋಗ್ಬೇಡಿ ಯಾರು ಎಂ ಎಲ್ ಎ ಆಗ್ಲಿಕ್ಕೆ ಯೋಗ್ಯ ಅನ್ಸುತ್ತೆ ನಿಮ್ಮ ಕ್ಷೇತ್ರದಲ್ಲಿ ಅವರನ್ನ ವಿಧಾನಸೌಧಕ್ಕೆ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ